ಹಲೋ ವ್ಯೂವರ್ಸ್, ಕೆ ಸೈಕ್ಲೋಪಾಯಿಂಟ್ಸಿನ ಇವತ್ತಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಹೊಸ ವಿಷಯವನ್ನು ಕಲಿತಾ ಇದ್ದೇವೆ. ಈ ಗೇರ್ ಸೈಕಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ, ಅದು ಡಿರೈಲರ್. ಡಿರೈಲರ್ ಅಂತಂದರೆ ಒಂದು ಒಂದು ರೈಲಲ್ಲಿ ಹೋಗ್ತಾ ಇರುವಂಥದ್ದನ್ನು ದಿಸೆ ಬದಲಾಯಿಸುವಂಥದ್ದನ್ನು ಹೇಳುವಂಥದ್ದು ಡಿರೈಲರ್ ಅಂತೇಳಿ. ಅದನ್ನು ಚೇಂಜ್ ಮಾಡುವಂಥ ವಿಡಿಯೋ ಅದು, ಪ್ರಮುಖ ಮುಖ್ಯವಾದಂಥ ಒಂದು ವಿಡಿಯೋ ಇದು. ಅದೇ ಥರ ನಮ್ಮದು ಗೇರ್ ಕೇಬಲ್ ಚೇಂಜ್ ಮಾಡೋದು ಯಾವ ಥರ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡೋಕ್ಕಿದ್ದೀನಿ. ನಾನು ಡಿರೈಲರನ್ನು ಚೇಂಜ್ ಮಾಡ್ತೀವಿ, ಅದೇ ಥರ ಗೇರ್ ಕೇಬಲನ್ನು ಕೂಡ ಚೇಂಜ್ ಮಾಡ್ತೀವಿ. ಡೀಟೇಲನ್ನು ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋ ಕಡೆ ಹೋಗಿ. ಇದು ನಾವಿವತ್ತು ಗೇರ್ ಕೇಬಲ್ ಹಾಗೂ ಡಿರೈಲರನ್ನು ಚೇಂಜ್ ಮಾಡೋಕ್ಕಿರುವಂಥ ಬೈಕು, ಅರ್ಬನ್ ಟೆರೇನ್ ಅಂತೇಳಿ, ಯೆಲ್ಲೋ ಕಲರ್. ಇದರ ಡಿರೈಲರ್ ಯಾವ ಥರ ಚೇಂಜ್ ಮಾಡೋದು ಅಂತೇಳಿ ನೋಡೋಣ. ಅದೇ ಥರ ಗೇರ್ ಕೇಬಲನ್ನು ಕೂಡ ಚೇಂಜ್. ಗೇರ್ ಕೇಬಲ್ ನೋಡಿ, ಗೇರ್ ಕೇಬಲ್ ಪ್ರತ್ಯೇಕವಾಗಿ ನೋಡೋಕ್ಕೇನಿಲ್ಲ, ನಮ್ಮದು ಬ್ರೇಕ್ ಕೇಬಲ್ ಥರನೇ ಇರುತ್ತೆ. ಚೇಂಜಸ್ ಇರುವಂಥದ್ದು ಈ ತುದಿಯಲ್ಲಿ ನೋಡಿ, ಇದು ಚೇಂಜಸ್. ಬ್ರೇಕ್ ಕೇಬಲಲ್ಲಿ ಈ ಥರ ಅಲ್ಲ, ಒಂಥರ ಅಡ್ಡಾಗಿರುತ್ತೆ. ಇದು ಈ ಥರ ಇದೆ. ನಾವಿವತ್ತು ಡಿರೈಲರ್ ಚೇಂಜ್ ಮಾಡೋಕ್ಕಿರುವಂಥದ್ದು, ಇದು ಶಿಮಾನೋದವರದ್ದು ಟೂರ್ನಿ ಅಂತ, ಇದನ್ನು ಗೇರ್ ಸೆಟ್ ಅಂತಲೂ ಹೇಳ್ತಾರೆ. ಅದೇ ಥರ ಡಿರೈಲರ್, ನಾವಿವತ್ತು ಡಿರೈಲರ್ ಅಂತೇಳಿ ಹೇಳ್ತೇವೆ. ಇದನ್ನು ನಾವು ಚೇಂಜ್ ಮಾಡ್ತೀವಿ. ಇದು ಈ ಅರ್ಬನ್ ಟೆರೇನಿಗೆ ಇದನ್ನು ಫಿಕ್ಸ್ ಮಾಡುವಂಥದ್ದು ಯಾವ ಥರ ಅಂತೇಳಿ ನೋಡೋಣ. ಈ ಒಂದು ಹ್ಯಾಂಗರ್ ಇದೆ ನೋಡಿ, ಈ ಹ್ಯಾಂಗರಿಗೆ ಸೈಕಲಲ್ಲಿ ಸೈಕಲ್ ಥ್ರೂ ಆಗಿ ಇದಕ್ಕೆ ಒಂದೊಳ್ಳೆ ಜಾಮೆಟ್ರಿ ಬೇಕು. ಈ ಇದರ ಜಾಮೆಟ್ರಿ ಸರಿ ಇಲ್ಲ ಅಂತಂದರೆ ನಮ್ಮದು ಗೇರ್ ಶಿಫ್ಟಿಂಗಲ್ಲೆಲ್ಲ ಡಿಲೇ, ಅಂದರೆ ಗೇರ್ ಶಿಫ್ಟಿಂಗ್ ಪ್ರಾಬ್ಲಮ್ ಆ ಥರ ಎಲ್ಲ ಫೀಲ್ ಆಗ್ಬೋದು ನಿಮಗೆ. ಇದು ತುಂಬ ಇಂಪಾರ್ಟೆಂಟ್ ಆದ ವಸ್ತು ಸೈಕಲಲ್ಲಿ, ಗೇರ್ ಸೈಕಲಲ್ಲಿ ಇದರ ಜಾಮೆಟ್ರಿ ಕರೆಕ್ಟ್ ಬೇಕು. ಇದು ಡ್ಯಾಮೇಜ್ ಎಲ್ಲ ಆಗಿದ್ದರೆ ಫುಲ್ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಗೇರ್ ಶಿಫ್ಟಿಂಗಲ್ಲೆಲ್ಲ ಪ್ರಾಬ್ಲಮ್ ಬರುತ್ತೆ, ಮತ್ತು ಇನ್ ಕೇಸ್ ಶಿಫ್ಟಿಂಗ್ ಡಿಲೇ ಅದೆಲ್ಲ ಬರ್ಬೋದು. ಗೇರ್ ಕೇಬಲ್ ಚೇಂಜ್ ಮಾಡುವಾಗ ಯಾವತ್ತು 7th ಗೇರಲ್ಲಿ ಚೈನ್ ಇಟ್ಕೊಳ್ಳಿ. ಇವಾಗ ನಾವು ಗೇರ್ ಕೇಬಲನ್ನು ರಿಮೂವ್ ಮಾಡ್ತಾ ಇದ್ದೇವೆ. ಹೊಸ ಗೇರ್ ಕೇಬಲ್ ಹಾಕಬೇಕು ಅಂತೇಳಿ ಹಳತನ್ನು ರಿಮೂವ್ ಮಾಡಬೇಕು. ಶಿಫ್ಟರನ್ನು ಲೂಸ್ ಮಾಡಿಬಿಟ್ಟು ಗೇರ್ ಕೇಬಲನ್ನು ರಿಮೂವ್ ಮಾಡುವಂಥದ್ದು. ಈ ಒಂದು ರಬ್ಬರ್ ಬುಷನ್ನು ರಿಮೂವ್ ಮಾಡಬೇಕು ಮೊದಲಿಗೆ. ರಬ್ಬರ್ ಬುಷ್ ರಿಮೂವ್ ಮಾಡಾಯಿತು. ನೆಕ್ಸ್ಟ್ ಈ ರಬ್ಬರ್ ಬುಷ್ ರಿಮೂವ್ ಮಾಡಿದಲ್ಲಿಂದ ನಾವು ಕೇಬಲ್ ತೆಗೆಯುವಂಥದ್ದು ನೋಡಿ, ಆ ಕಡೆಯಿಂದ ಪುಷ್ ಮಾಡಿ ಇಲ್ಲಿ ಪುಲ್ ಮಾಡಬೇಕಾಗುತ್ತೆ. ಇಲ್ಲಿ ಇದು ಬಂತು ನೋಡಿ, ಇನ್ನು ಈ ಕೇಬಲನ್ನು ರಿಮೂವ್ ಮಾಡುವಂಥದ್ದು ಕಂಪ್ಲೀಟ್. ಹಳೆ ಕೇಬಲನ್ನು ರಿಮೂವ್ ಮಾಡೋದು, ಹೊಸ ಕೇಬಲ್ ಅದೇ ರೂಟಲ್ಲಿ ಹಾಕಿಬಿಡೋದು. ಇದು ಹೊಸ ಕೇಬಲ್, ಇದು ಹಳೆ ಕೇಬಲ್. ಇವಾಗ ಹೊಸ ಕೇಬಲ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಗೇರ್ ಕೇಬಲ್ಗೆ ಎರಡು ತುದಿ ಇದೆ, ಒಂದರಲ್ಲಿ ಈ ಥರ ಇದೆ, ಒಂದರಲ್ಲಿ ನೈಸ್ ಆಗಿರುವಂಥದ್ದು. ಈ ನೈಸ್ ಆಗಿರುವಂಥದ್ದನ್ನು ಇಲ್ಲೇ ನಾವು ಆವಾಗ ವಾಷರ್ ರಿಮೂವ್ ಮಾಡಿದೆವು ಅಲ್ಲೇ ಹಾಕಬೇಕು. ಇಲ್ಲೇ ಹಾಕಿ ಆ ಕಡೆಯಿಂದ ಇಳಿಯುವಂಥದ್ದು ಈ ಥರ. ಇಲ್ಲಿ ಹೋಗಿ ಲಾಕ್ ಆಗುತ್ತೆ. ಆಗ ರಿಮೂವ್ ಮಾಡಿದ ಸ್ಕ್ರೂವನ್ನು ಇನ್ನು ಟೈಟ್ ಮಾಡ್ಕೋ. ಈ ವಾಷರನ್ನು ಹಾಕುವಂಥದ್ದು ವಾಷರ್ ಹಾಕಾಯಿತು. ಈ ಕೇಬಲ್ ಹಾಕಿದ ತಕ್ಷಣ ಈ ಕೇಬಲ್ಗೆ ಕಂಪ್ಲೀಟಾಗಿ ಗ್ರೀಸ್ ಹಾಕುವಂಥದ್ದು ನೋಡಿ, ಈ ಥರ ಗ್ರೀಸ್ ಹಾಕೋಬೇಕು. ಯಾಕಂದರೆ ಸ್ಮೂತಾಗಿ ವರ್ಕ್ ಆಗೋಕ್ಕೋಸ್ಕರ ಇದನ್ನು ಹಾಕುವಂಥದ್ದು. ಈ ಔಟರ್ ಲೈನನ್ನು ಹಾಕೊಳ್ಳಿ,
ಯಾವ್ಯಾವ ಪೀಸ್ ಎಲ್ಲೆಲ್ಲಿದೆ ಅಂತ ಹೇಳಿ ನೋಡಿಕೊಂಡು ಕನೆಕ್ಟ್ ಮಾಡಬೇಕು. ಶಿಫ್ಟ್ ಕನೆಕ್ಟ್ ಆಗಲ್ವಾ? ಇಲ್ಲೊಂದು ಪ್ರಾಬ್ಲಮ್ ಏನಂತಂದರೆ, ಚೈನಲ್ಲಿ ಕ್ವಿಕ್ ರಿಲೀಸ್ ಇಲ್ಲ, ಅದೇ ಥರ ನಮ್ಮಲ್ಲಿ ಚೈನ್ ಕಟ್ಟಿಂಗ್ ಟೂಲ್ ಇಲ್ಲ. ಇವಾಗ ನಾವು ಡಿರೈಲರನ್ನು ಚೇಂಜ್ ಮಾಡಬೇಕಂದ್ರೆ ಅದರ ಎಡೆಗಡೆ ಚೈನ್ ಹಾಕಬೇಕಾದ್ರೆ ಡಿರೈಲರನ್ನು ಕಂಪ್ಲೀಟಾಗಿ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಡಿರೈಲರ್ ಓಪನ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂತೇಳಿ ವಿಡಿಯೋದಲ್ಲಿ ನೋಡಿ. ಡಿರೈಲರನ್ನು ಕಂಪ್ಲೀಟಾಗಿ ಓಪನ್ ಮಾಡಿಬಿಟ್ಟು ಅದರ ಈ ಎಡೆಗಡೆ ಚೈನ್ ಹಾಕೋಬೇಕಾಗುತ್ತೆ. ಆನಂತರ ಕನೆಕ್ಟ್ ಮಾಡಬೇಕು. ಈ ಆ್ಯಂಗರಿಗೆ ಡಿರೈಲರನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ. ಫಸ್ಟ್ ಇಲ್ಲೊಂದು ಲಾಕ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಓ, ಇಲ್ಲಿ ಕೆಳಗಡೆ ಡಿರೈಲರ್ ಹಾಗೂ ಹ್ಯಾಂಗರಲ್ಲಿ ಇರುವಂಥದ್ದು. ಈ ಡಿರೈಲರಲ್ಲಿ ಇರುವಂಥ ಲಾಕ್ ಇಲ್ಲಿ ಹೀಗೆ ತಾಕೋಬೇಕು, ಅದು ಟೈಟ್ ಮಾಡ್ಕೊಂಡು ಹಿಡ್ಕೋಬೇಕಾದ್ರೆ. ಇದೊಂದು ಇಂಪಾರ್ಟೆಂಟ್ ವಿಷಯ, ಕೇರ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸೆಟ್ ಮಾಡ್ಕೊಳ್ಳಿ. ಆನಂತರ ಥ್ರೆಡ್ಡನ್ನು ಟೈಟ್ ಮಾಡ್ಕೋಬೋದು. ಹ್ಯಾಂಗರಿಗೆ ಟೂರ್ನಿ ಡಿರೈಲರನ್ನು ಕನೆಕ್ಟ್ ಮಾಡಾಯಿತು ನಮಗೆ. ಇನ್ನು ಚೈನ್ ಯಾವ ಥರ ಹಾಕೋಬೇಕು ಅಂತೇಳಿ ನೋಡೋಣ. ಡಿರೈಲರನ್ನು ತೆಗಿಬೇಕಾದ್ರೆ ನೋಡ್ಕೊಳ್ಳಿ ಯಾವ ಥರ ಇದೆ, ಅದೇ ಥರ ರೀಕನೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಥರ ಇತ್ತು ಅದೇ ಥರ ರೀಕನೆಕ್ಟ್ ಮಾಡಬೇಕು. ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಡಿರೈಲರ್ ಓಪನ್ ಮಾಡ್ತಾ ಇದ್ದೀವಿ ಯಾಕಂದರೆ ಚೈನ್ ಹಾಕೋಕ್ಕೋಸ್ಕರ. ಚೈನ್ ಕಟ್ಟಿಂಗ್ ಹಾಗೂ ಜಾಯಿಂಟಿಂಗ್ ಟೂಲ್ ಇದ್ದರೆ ಈ ಒಂದು ಕೆಲಸ ಕಡಿಮೆ ಆಗುತ್ತೆ ನಮಗೆ. ಡಿರೈಲರ್ ಓಪನ್ ಮಾಡಬೇಕಾದ್ರೆ ತುಂಬ ಕೇರ್ ಮಾಡ್ಕೋಬೇಕು. ರೀಕನೆಕ್ಟ್ ಮಾಡಬೇಕಾದ್ರೆ ಹಾಗೇನೇ ಕನೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಚೈನ್ ಡಿರೈಲರ್ ಒಳಗಡೆ ಹಾಕುವಂಥದ್ದು ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಹ್ಞೂ.
ಆವಾಗ ಕನೆಕ್ಟ್ ಮಾಡಿರುವಂಥ ಗೇರ್ ಕೇಬಲನ್ನು ಡಿರೈಲರಿಗೆ ಕನೆಕ್ಟ್ ಮಾಡೋಣ. ಫಸ್ಟ್ ಇಲ್ಲಾಗಿ ಬರಬೇಕು ಕೇಬಲ, ಆನಂತರ ನೋಡಿ ಇಲ್ಲೇ ಹೋಲ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಟೈಟ್ ಮಾಡುವಂಥದ್ದು, ಈ ನೆಟ್ಟಿಗೆ ಕೇಬಲ್ ಕನೆಕ್ಟ್ ಮಾಡುವಂಥದ್ದು.
ಕೊನೆಯದಾಗಿ ಒಂದು ಲಾಸ್ಟ್ ಕೆಲಸ ಏನಂತಂದರೆ ಇದು ಕೇಬಲ್ಗೆ ಕ್ಯಾಪ್ ಹಾಕ್ಕೊಂಡು ಲಾಕ್ ಮಾಡುವಂಥದ್ದು. ಇಲ್ಲಿಗೆ ಈ ವಿಡಿಯೋ ಕೊನೆಗೊಳಿಸ್ತಾ ಇದ್ದೀನಿ. ಇನ್ನೊಂದು ಸೈಕಲ್ ಬಗೆಗಿನ ಹೊಸ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.